ಶುದ್ಧ ಬಯಲು ಪ್ರಪಂಚದ ಆದಿನೆಲೆ ಶುದ್ಧ ಬಯಲಿನಲ್ಲಿ ಉಂಟಾದ ಸುದ್ದೋಟದ ಶಕ್ತಿಯಿಂದ ರೂಪಗೊಂಡಿತು ಪರಮಾಣು ಪರಮಾಣು ಹಲವಾಗಿ ಅಧಿಕವಾಗಿ 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 ರೂಪಗೊಂಡಿತು ಈ ಬ್ರಹ್ಮಾಂಡ ಬ್ರಹ್ಮಾಂಡದಲ್ಲಿ ಕೋಟ್ಯಾನು ಕೋಟಿ ನಕ್ಷತ್ರಗಳು ಒಂದೊಂದು ನಕ್ಷತ್ರವು ಒಂದು ಸೂರ್ಯನೇ ಒಂದೊಂದು ಸೂರ್ಯನಿಗೂ ಒಂದು ಕುಟುಂಬ ನಮ್ಮ ಭೂಮಿ ಸೂರ್ಯ ಕುಟುಂಬದಲ್ಲಿ ಒಂದು ಅಂಗ ಭೂಮಿಯ ಶೀತ ಉಷ್ಣ ಸ್ಥಿತಿಗಳು ಪರಿಣಾಮ ಪಡೆದು ತೋರಿದವು ಜೀವಿಗಳು ಒಂದು ಅರಿವು ಎರಡು ಅರಿವು ಎಂಬ ಪರಿಣಾಮ ಪಡೆದು ವಿಂಗಡಿಸಿ ಅರಿಯುವುದು ಎಂಬ ಆರನೆಯ ಅರಿವಿನ ಜೊತೆಗೆ ಹುಟ್ಟಿರುವವ ಮಾನವ ಹೀಗೆ ಅಣುವಿನಿಂದ ರೂಪಗೊಂಡ ಮಾನವ ತನ್ನ ಅರಿವಿನ ಶಕ್ತಿಯಿಂದ ಆ ಅಣುವನ್ನೇ ಕೈವಶ ಮಾಡಿಕೊಳ್ಳುವ ಶಕ್ತಿಯನ್ನು ಪಡೆದನು ಇಂದು ಮಾನವನಿಂದ ಸಾಧಿಸಲು ಆಗುವುದು ಯಾವುದೂ ಇಲ್ಲವೆಂಬ ಸ್ಥಿತಿ ಉಂಟಾಗಿದೆ ತನ್ನ ಬೆರಳ ತುದಿಯಲ್ಲಿಂದ ವಿಶ್ವವನ್ನೇ ಕಟ್ಟಿ ಹಾಕುವ ಮಟ್ಟಕ್ಕೆ ವಿಜ್ಞಾನದ ಮೂಲಕ ಸಾಧನೆಯನ್ನು ಮಾಡಿದ್ದಾನೆ ಆದರೆ ಇಷ್ಟು ಸಾಧನೆಗಳನ್ನು ಮಾಡಿದ ಮಾನವ ಇಂದು ಸಂತೋಷವಾಗಿ ಇದ್ದಾನೆಯೇ ಇಲ್ಲ ಎಂಬುದೇ ಸತ್ಯ ಸ್ಥಿತಿ ತನಗೆ ಉಪಯುಕ್ತವಾಗಲೆಂದು ಕಂಡುಹಿಡಿದ ಯಂತ್ರಗಳ ಮಧ್ಯದಲ್ಲಿ ಅವನು ಒಂದು ಯಂತ್ರವಾಗಿ ಬದಲಾಗಿ ಬಿಟ್ಟನು ಜಾತಿ ಕುಲ ಮತ ಭಾಷೆ ಮೂಢನಂಬಿಕೆ ಹಾಗೂ ಗಡಿ ವಿವಾದ ಇವೆಲ್ಲದರ ಹೆಸರಿನಲ್ಲಿ ದಿನವೂ ಲಕ್ಷ ಸಂಖ್ಯೆಯ ಜನರು ಒಬ್ಬರನ್ನೊಬ್ಬರು ಕೊಂದು ಹಾಕಿಕೊಂಡಿದ್ದಾರೆ ತನ್ನ ರಕ್ಷಣೆಗಾಗಿ ಮಾನವ ಉತ್ಪತ್ತಿ ಮಾಡಿದ ವಿನಾಶಕಾರಿಯಾದ ಯಂತ್ರಗಳನ್ನು ಕಂಡು ಇಂದು ಅವನೇ ಹೆದರಿಕೊಳ್ಳುತ್ತಿದ್ದಾನೆ ಈ ಸ್ಥಿತಿಯಿಂದ ಬಿಡುಗಡೆಯಾಗುವುದು ಹೇಗೆ ಮಾನವ ಕುಲಕ್ಕೆ ದುಃಖ ಬರುವ ಸಮಯದಲ್ಲೆಲ್ಲ ಭೂಮಿಯಲ್ಲಿ ಮಹಾನ್ಗಳು ಅವತರಿಸುತ್ತಾರೆ ಹಾಗೆ ಒಬ್ಬ ಮಹಾನ್ ಭೂಮಿಗೆ ಪಾದಾರ್ಪಣ ಮಾಡಿದರು ಅವರೇ ದೈವೀಗ ತಂದೆ ವೇದಾದ್ರಿ ಮಹರ್ಷಿ ಪ್ರತಿ ಮಾನವನ ಶಾಂತಿ ಕುಟುಂಬ ಶಾಂತಿ ವಿಶ್ವದ ಶಾಂತಿ ಇದೇ ದೈವೀಗ ತಂದೆಯ ತಾರಕ ಮಂತ್ರ ದೈವೀಗ ತಂದೆ ವೇದಾದ್ರಿ ಮಹರ್ಷಿ 1911ನೇ ವರ್ಷ ಆಗಸ್ಟ್ 14ನೇ ತಾರೀಕು ಚೆನ್ನೈಗೆ ಹತ್ತಿರವಿರುವ ಗೂಡುವಾಂಜಿರಿಯಲ್ಲಿ ಒಂದು ಬಡ ನೇಕಾರ ಕುಟುಂಬದಲ್ಲಿ ಎಂಟನೇ ಮಗನಾಗಿ ಜನಿಸಿದರು ಆ ಬಡತನದ ಕಾರಣದಿಂದ ಮೂರನೇ ತರಗತಿವರೆಗೆ ಮಾತ್ರ ಓದಲು ಸಾಧ್ಯವಾದ ವೇದಾದ್ರಿ ಮಹರ್ಷಿ ತನ್ನ ಕಠಿಣವಾದ ಪರಿಶ್ರಮದಿಂದ ತಿಂಗಳಿಗೆ ಹಲವು ಲಕ್ಷಗಳನ್ನು ಪಡೆಯುವ ನೇಕಾರ ಉದ್ಯೋಗದಲ್ಲಿ ಅಧಿಪತಿಯಾಗಿ ತನ್ನ ಚಿಕ್ಕ ವಯಸ್ಸಿನಲ್ಲೇ ಎತ್ತರವನ್ನೇರಿದರು ಆರ್ಥಿಕ ಕ್ಷೇತ್ರದಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿದರು ಆಧ್ಯಾತ್ಮಿಕ ಕ್ಷೇತ್ರವೇ ಗುರು ವೇದಾದ್ರಿ ಮಹರ್ಷಿಯ ಬಯಕೆಯಾಗಿದ್ದಿತು ಮಾನವ ಜೀವನದ ದುಃಖಗಳಿಗೆಲ್ಲ ಯಾವುದು ಕಾರಣ ಬಡತನ ಏಕೆ ಉಂಟಾಗುತ್ತದೆ ದೇವರು ಎಂಬುವರು ಯಾರು ಎಂಬ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಹುಟ್ಟಿಕೊಂಡೇ ಇದ್ದವು ಅವರ ಆಳವಾದ ಸಂಶೋಧನೆಯ ಫಲವಾಗಿ ಮನಸ್ಸನ್ನು ಹೊಂದಿದವನೇ ಮಾನವ ಮನಸ್ಸು ಹೇಗೋ ಹಾಗೆ ಆ ಮಾನವ ಮನಸ್ಸೇ ಜೀವನವನ್ನು ನಡೆಸಿಕೊಂಡಿರುವುದು ಮನಸ್ಸು ಎಂಬುದು ಪ್ರಾಣದ ವಿಸ್ತರಿಸಿದ ಸ್ಥಿತಿಯಾಗಿ ಭಾವನೆಗಳ ಗುಂಪಾಗಿದೆ ಎಂದು ಗ್ರಹಿಸಿದರು ಭಾವನೆಗಳನ್ನು ಉತ್ತಮಗೊಳಿಸುವುದರ ಮೂಲಕ ಸಮೃದ್ಧವಾದ ಜೀವನವನ್ನು ಪಡೆಯಲು ಸಾಧ್ಯ ಭಾವನೆಗಳನ್ನು ಏಕಾಭಿಮುಖವಾಗಿಸಿ ಪ್ರಪಂಚ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದುವಾಗ ಪ್ರಪಂಚದ ರಹಸ್ಯಗಳು ತಿಳಿಯುವುದು ಪ್ರಪಂಚಕ್ಕೆ ಕಾರಣವಾದ ದೈವ ನೆಲೆಯನ್ನು ಅರಿತುಕೊಳ್ಳಬಹುದೆಂಬುದನ್ನು ತಿಳಿದುಕೊಂಡರು ಈ ಅನುಭವಗಳ ಸಹಾಯದಿಂದ ದೇಹ ಪ್ರಾಣ ಮನಸ್ಸುಗಳೆಲ್ಲವನ್ನೂ ಉತ್ತಮಗೊಳಿಸುವ ಒಂದು ಅಭ್ಯಾಸ ಕ್ರಮವನ್ನು ರೂಪಿಸಿಕೊಟ್ಟಿರುವರು ವೇದಾದ್ರಿ ಮಹರ್ಷಿಯವರು ಅದೇ ನಾವು ಅಭ್ಯಾಸಿಸಿ ಪಕ್ಷವಾಗಿ ಸುಖವಾಗಿ ಬಾಳಲು ಮಾರ್ಗದರ್ಶಕವಾಗಿರುವ ಮನೋವಿಕಾಸ ಕಲೆ ಯೋಗ ಮನೋವಿಕಾಸ ಕಲೆ ಎಂದು ಹೇಳುವಾಗ ಅದರಲ್ಲಿರುವ ತಿರುಳು ಅರ್ಥವಾಗುತ್ತದೆ ಆ ಪದಗಳ ಮುಖಾಂತರ ಮನಸ್ಸನ್ನು ಸಮೃದ್ಧಿಗೊಳಿಸಿಕೊಳ್ಳುವ ಕಲೆ ಎಂದು ಮನಸ್ಸು ಮಾಡುವ ವ್ಯವಹಾರವೇ ಮಾನವನ ಜೀವನದ ಸಮೃದ್ಧಿ ಎಂದು ಗಾದೆಯಿದೆ ಅದರಿಂದ ಮನಸ್ಸು ಹೇಗೆ ಇರುತ್ತದೆಯೋ ಅದರಂತೆಯೇ ಮನುಷ್ಯನ ಸ್ವಭಾವ ಇರುತ್ತದೆ ಮನುಷ್ಯನ ಸ್ವಭಾವ ಹೇಗಿರುತ್ತದೆಯೋ ಹಾಗೆ
ಅವನ ಜೀವನದ ಸಮೃದ್ಧಿಯಾಗಿರುತ್ತದೆ. ಹೀಗೆ ಮನಸ್ಸನ್ನು ಸಮೃದ್ಧಿಗೊಳಿಸಿಕೊಂಡರೆ ಜೀವನವು ಸಮೃದ್ಧಿಯಾಗುತ್ತದೆ. ಮಾನವನ ವೈಯಕ್ತಿಕ ಜೀವನ ಸಮೃದ್ಧಿಯಾದರೆ ಅವನ ದೇಹಾರೋಗ್ಯ, ಕುಟುಂಬ ಮತ್ತು ಬಂಧುಗಳೆಲ್ಲರಿಗೂ ಮಾಡಬೇಕಾದ ಕರ್ತವ್ಯವನ್ನು ಚೆನ್ನಾಗಿ ಅರಿತು ಮಾಡುವನು. ಅದರೊಂದಿಗೆ ಪ್ರಪಂಚಕ್ಕೆಲ್ಲ ಒಳ್ಳೆಯದಾಗುತ್ತದೆ. ಆದುದರಿಂದ ಮನೋವಿಕಾಸ ಕಲೆ ಎನ್ನುವುದು ಮಾನವನನ್ನು ಪರಿಪೂರ್ಣ ಮಾನವನಾಗಿ ಮಾಡುವ ಕಲೆ. ಮಾನವನಲ್ಲಿ ಎಲ್ಲ ತತ್ವಗಳು ಮತ್ತು ಎಲ್ಲ ರಚನೆಗಳು ಒಂದಾಗಿದೆ. ಆದರೆ ಚದುರಿಯೂ ಇದೆ. ಮಾನವನ ಜೀವನದಲ್ಲಿ ಹಲವಾರು ದಿಕ್ಕಿನಲ್ಲಿ ಅವನು ಕೆಲಸ ಮಾಡಿ ಅದರ ಏರುಪೇರುಗಳನ್ನು ತಿಳಿದು ಮನಸ್ಸಿನ ಮಹತ್ವವನ್ನರಿತು ಮನಸ್ಸನ್ನು ಒಳ್ಳೆಯ ರೀತಿಯಲ್ಲಿ ಪ್ರಯೋಜನವನ್ನು ಕೊಡುವಂತಹ ರೀತಿಯಲ್ಲಿ ಆಳುವ ಸಾಮರ್ಥ್ಯವನ್ನು ಕೊಡಬಲ್ಲ ಅಭ್ಯಾಸವೇ ಮನೋವಿಕಾಸ ಕಲೆ. ಮನೋವಿಕಾಸ ಕಲೆಯನ್ನು ಕ್ರಮವಾಗಿ ಬೋಧಿಸಲು ವಿಶಾಲ ದೃಷ್ಟಿಯಿಂದ ಒಂದು ಸಂಘವನ್ನು ಚೆನ್ನೈನ ಗೂಡುವಾಂಜರಿಯಲ್ಲಿ 1958 ವರ್ಷ ಆಗಸ್ಟ್ 14 ತಾರೀಕು ತನ್ನ ಹುಟ್ಟಿದ ಹಬ್ಬದ ದಿನದಂದು ಸ್ಥಾಪಿಸಿದರು. ಅದೇ ವಿಶ್ವ ಸಮುದಾಯ ಸೇವಾ ಸಂಘ. ವಿಶ್ವ ಸಮುದಾಯ ಸೇವಾ ಸಂಘ ತನ್ನ ಹೆಸರಿಗೆ ತಕ್ಕಂತೆ ಇಂದು ವಿಶ್ವದಲ್ಲೆಲ್ಲ ಶಾಖೆಗಳನ್ನು ತೆರೆದು ಪ್ರಪಂಚದ ಶಾಂತಿಗಾಗಿ ಮನೋವಿಕಾಸ ಕಲೆ ಅಭ್ಯಾಸಗಳನ್ನು ಕೊಡುತ್ತಾ ಬರುತ್ತಿದೆ. ವಾಡಿಯೇ ಭೂಮಂಡಲ, ವಾಡಿಯೇ ಸಮಧಿಯೊಂದಿಗೆ ಆರ್ಥಿಕ ಸಮೃದ್ಧಿಯಿಂದಲೂ ಅಥವಾ ಸೈನಿಕ ಬಲದಿಂದಲೂ ಅಧಿಕಾರ ಬಲದಿಂದಲೂ ವಿಶ್ವವು ಶಾಂತಿಯಾಗಲು ಸಾಧ್ಯವಿಲ್ಲ ಎನ್ನುವುದು ಮಹರ್ಷಿಯವರ ದೃಷ್ಟಿ. ಪ್ರತಿ ಮಾನವನು ಶಾಂತಿಯನ್ನು ಪಡೆಯಲು ಎಲ್ಲ ಅಭ್ಯಾಸಗಳನ್ನು ಕೊಟ್ಟು ಅದಕ್ಕೆ ಮನೋವಿಕಾಸ ಕಲೆ ಯೋಗ ಎಂಬ ಹೆಸರು ನೀಡಿರುವರು ದೈವಿಕ ತಂದೆಯವರು. ದೇಹ, ಪ್ರಾಣ, ಮನಸ್ಸು ಮತ್ತು ಅರಿವು ಎಂಬುವುಗಳನ್ನು ಆಧಾರವನ್ನಾಗಿಸಿಕೊಂಡು ಮನೋವಿಕಾಸ ಕಲೆಯು ಜಾತಿ ಮತ ಸಂಪ್ರದಾಯಗಳನ್ನು ಮೀರಿದ ಒಂದು ಸರಳ ಜೀವನ ಶಾಸ್ತ್ರ ಅಭ್ಯಾಸವಾಗಿದೆ. ಈ ಮನೋವಿಕಾಸ ಕಲೆಯಲ್ಲಿ ಯಾವುದೇ ಧರ್ಮದ ತತ್ವಗಳಿಲ್ಲ. ಇದು ಎಲ್ರಿಗೂ ಸಾಮಾನ್ಯವಾದ ವಿಷಯವಾಗಿದೆ. ಆದ್ದರಿಂದ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಮಾನವನು, ಪ್ರತಿಯೊಬ್ಬ ಜೀವಿನೂ, ಯಾವ ಧರ್ಮದವರಾದರೂ ಎಲ್ಲರೂ ಬಂದು ಮನೋವಿಕಾಸ ಕಲೆನ ಕಲಿತು ಪ್ರಪಂಚದಲ್ಲಿ ಸಂತೋಷವಾಗಿ ಶ್ರೇಷ್ಠವಾಗಿ ಜೀವನ ನಡೆಸಿ ಗುಣಗಳನ್ನ ಉತ್ತಮಪಡಿಸಿಕೊಂಡು ಸಂತೋಷವಾಗಿರೋ ಮಟ್ಟಕ್ಕೆ ಈ ಮನೋವಿಕಾಸ ಕಲೆ ಒಳ್ಳೆ ಅಭ್ಯಾಸಗಳನ್ನು ಕೊಡತ್ತೆ. ಸ್ವಸಹಾಯ ಸಂಘಗಳ ಮೂಲಕ ಈ ಮನೋವಿಕಾಸ ಕಲೆನ ನಾನು ಕಲ್ತ್ಕೊಂಡಿದ್ದೀನಿ. ಇದು ಜಾತಿ, ಧರ್ಮ, ಭಾಷೆ, ಜನಾಂಗಗಳನ್ನ ಮೀರಿ ಇರೋ ಒಂದು ಕಲೆ. ಎಲ್ಲ ಮನುಷ್ಯರಿಗೂ ದೇಹ ಜೀವ ಇದೆ. ಹಾಗಾಗಿ ಮನೋವಿಕಾಸ ಕಲೆ ಯೋಗ ದೇಹ ಜೀವ ಇರೋ ಎಲ್ಲರೂ ಕಲ್ತ್ಕೊಳ್ಬೇಕಾಗಿರೋ ಒಂದು ಕಲೆ. ನನಗಂತೂ ಇದರಿಂದ ಬಹಳನೇ ಒಳ್ಳೆ ಅನುಭವ ಸಿಕ್ಕಿದೆ ಅಂತ ಹೇಳ್ಬೋದು. ಅದು ಖಂಡಿತ ನಿಜ. ವಿಶ್ವ ಸಮುದಾಯ ಸೇವಾ ಸಂಘದ ಮುಖ್ಯ ಕಚೇರಿ ಚೆನ್ನೈನ ತಿರುವಾನ್ಮಯೂರ್ನಲ್ಲಿದೆ. ದೇಹ ಆರೋಗ್ಯ ಎನ್ನುವುದು ಕಣ್ಣಿಗೆ ಕಾಣುವ ಈ ಭೌತಿಕ ಶರೀರವನ್ನು ಸ್ಥೂಲ ಶರೀರ ಎಂದು ಹೇಳುವರು. ಆ ಶರೀರದ ಆರೋಗ್ಯ ಒಬ್ಬ ಮನುಷ್ಯನಿಗೆ ಬಹಳ ಬಹಳ ಮುಖ್ಯ. ಆ ದೈಹಿಕ ಆರೋಗ್ಯ ಕಡಿಮೆಯಾದರೆ ಅವನಿಗೆ ಸಂತೋಷವಿಲ್ಲ, ಅವನ ಕುಟುಂಬಕ್ಕೆ ಸಂತೋಷವನ್ನು ಕೊಡುವುದಕ್ಕಾಗುವುದಿಲ್ಲ. ಆದುದರಿಂದ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮೊದಲ ಸ್ಥಾನ ಪಡೆಯುವುದು ಯಾವುದೆಂದರೆ ದೈಹಿಕ ಆರೋಗ್ಯಕ್ಕಾಗಿರುವ ವಿದ್ಯೆ ಮತ್ತು ಅಭ್ಯಾಸಗಳು. ಮನೋವಿಕಾಸ ಕಲೆ ಯೋಗದಲ್ಲಿ ದೈಹಿಕ ಆರೋಗ್ಯಕ್ಕಾಗಿರುವ ವಿದ್ಯೆ ಆಹಾರ, ನಿದ್ರೆ, ಕೆಲಸ, ಲೈಂಗಿಕ ಸಂಬಂಧ, ಭಾವನೆ ಎನ್ನುವ ಐದರಲ್ಲಿ ಮಿತಿವಿಧಾನವನ್ನು ಮೀರದೆ ಹೇಗೆ ಅನುಭವಿಸುವುದು ಎನ್ನುವ ವಿದ್ಯೆಯು ಸಾಧಾರಣವಾಗಿ 60 ರಿಂದ 70 ವಯಸ್ಸಾಗಿರುವ ಹೆಂಗಸರು ಗಂಡಸರು ಕಲಿತುಕೊಳ್ಳುವ ರೀತಿಯಲ್ಲಿ ಒಂದು ಸರಳೀಕೃತ ದೇಹಾಭ್ಯಾಸವನ್ನು ಕೊಟ್ಟಿರುತ್ತಾರೆ. ಇದಲ್ಲದೆ ಕೊಯಂಬತ್ತೂರು ನಗರದ ಪೊಳ್ಳಾಚಿಯ ಹತ್ತಿರ ಪ್ರಕೃತಿ ಸೌಂದರ್ಯ ತುಂಬಿದ ಪಶ್ಚಿಮ ಘಟ್ಟಗಳಲ್ಲಿ ಆಳಿಯಾರ್ ಅಣೆಕಟ್ಟಿನ ಹತ್ತಿರ ಆಳಿಯಾರ್ ಅರಿವಿನ ಶ್ರೀಮಂದಿರ ಇದೆ.
ಇದರ ಕೇಂದ್ರ ಭಾಗದಲ್ಲಿ ಓಂ ಎಂಬ ಆಕಾರದಲ್ಲಿ ಓಂಕಾರ ಮಂಟಪ ಅರಿವಿನ ಶ್ರೀಮಂದಿರ ಶೋಭಿಸುತ್ತಿದೆ. ಶಾಂತಿಯು ಆನಂದವು ತುಂಬಿ ತುಳುಕುವ ಈ ಪ್ರಾಕಾರದಲ್ಲಿ ಮನೋವಿಕಾಸ ಕಲೆ ಯೋಗ ಅಭ್ಯಾಸಗಳನ್ನು ಕಲಿಸಿಕೊಡಲಾಗುವುದು. ಒಬ್ಬೊಬ್ಬರಾಗಿದ್ದರೂ ಗುಂಪಾಗಿಯಾದರೂ ಬರುವವರು ಇಲ್ಲಿ ತಂಗಿದ್ದು ಅಭ್ಯಾಸ ಪಡೆಯಲು ವಿಶ್ವ ಮಟ್ಟದಲ್ಲಿದೆ ಆಳಿಯಾರ್ ಅರಿವಿನ ಶ್ರೀಮಂದಿರ. ಇಲ್ಲಿ ಪ್ರಾಥಮಿಕ ಹಂತದ ಅಭ್ಯಾಸ ಮೊದಲುಗೊಂಡು ಮನೋವಿಕಾಸ ಶಿಕ್ಷಕರ ಅಭ್ಯಾಸದವರೆಗೆ ಕಲಿಸಿಕೊಡಲಾಗುವುದು. ಮನಸ್ಸಿನ ಆರೋಗ್ಯವನ್ನು ತೆಗೆದುಕೊಳ್ಳೋಣ. ಕಣ್ಣಿಗೆ ಕಾಣಿಸದೇ ಇರುವ ಸೂಕ್ಷ್ಮ ಶರೀರ ಎಂದು ಹೇಳುತ್ತಾರೆ. ಆ ಮನಸ್ಸಿನ ಆರೋಗ್ಯ ಬಹಳ ಅಗತ್ಯ. ದೈಹಿಕ ಆರೋಗ್ಯವನ್ನು ಮನಸ್ಸಿನ ಆರೋಗ್ಯವಿದ್ದರೆ ಮಾತ್ರ ಕಾಪಾಡಲು ಸಾಧ್ಯ. ಮನಸ್ಸಿನ ಆರೋಗ್ಯದ ಕೊರತೆ ಎನ್ನುವುದು ಗರ್ವ, ಲೋಭ, ದುರಾಸೆ, ಕೋಪ, ಅಸೂಯೆ ಎನ್ನುವ ದುರ್ಗುಣಗಳೇ ಮಾನಸಿಕ ರೋಗಗಳು ಅಥವಾ ಮನಸ್ಸಿನ ಆರೋಗ್ಯದ ಕೊರತೆಯನ್ನು ಉಂಟುಮಾಡುತ್ತದೆ. ಈ ಮನಸ್ಸಿನ ಆರೋಗ್ಯ ಬಹಳ ಬಹಳ ಮುಖ್ಯ. ಮನಸ್ಸಿನ ಆರೋಗ್ಯವಿಲ್ಲ ಎಂದರೆ ದೇಹ ಆರೋಗ್ಯ ಕೆಟ್ಟು ಹೋಗುತ್ತದೆ. ಈ ಎರಡೂ ಒಬ್ಬ ಮನುಷ್ಯನ ಜೀವನವನ್ನು ನಡೆಸಿಕೊಂಡಿರುತ್ತದೆ. ಇಲ್ಲಿ ಸುಖಕರವಾಗಿ ತಂಗಲು ಕೋಣೆಗಳು, ರುಚಿಯಾದ ಊಟ, ಪ್ರೀತಿಯ ಸ್ವಯಂ ಸೇವಕರು, ಬ್ರಹ್ಮಾಂಡವಾದ ಅಭ್ಯಾಸ ಕೊಠಡಿಗಳಿಂದಾದ ಆಳಿಯಾರ್ ಅರಿವಿನ ಶ್ರೀಮಂದಿರವು ಆಧ್ಯಾತ್ಮಿಕ ಶಿಖರವಾಗಿ ಶೋಭಿಸುತ್ತಿದೆ. ಹಸಿರು ತುಂಬಿದ ಹುಲ್ಲುಗಾವಲಿನಲ್ಲಿರುವ ಮಣಿಮಂಟಪ ಒಂದು ಶಕ್ತಿ ಕ್ಷೇತ್ರ, ಸುಖದ ಚಿಲುಮೆ, ಮೌನ ವ್ರತದಲ್ಲಿ ಮನಸ್ಸನ್ನು ಅರಿಯುವ ಅಭ್ಯಾಸ ಕ್ಷೇತ್ರ, ಪ್ರಾಥಮಿಕ ಹಂತದ ಸಾಧಕರುಗಳಿಂದ ಮೊದಲುಗೊಂಡು ಆತ್ಮಜ್ಞಾನ ಪಡೆದವರವರೆಗೆ ತನ್ನನ್ನು ಅರಿಯುವಂತೆ ಮಾಡುವ ಧ್ಯಾನ ಮಂಟಪ. ಮನೋವಿಕಾಸ ಕಲೆಯಲ್ಲಿ ಮೊದಲ ಅಭ್ಯಾಸ ದೇಹಾರೋಗ್ಯವನ್ನು ಸುಧಾರಿಸುವ ಸರಳೀಕೃತ ದೇಹಾಭ್ಯಾಸಗಳು. ಆರೋಗ್ಯವಾದ ದೇಹಾರೋಗ್ಯಕ್ಕೆ ಆಧಾರ ನಾಲ್ಕು. ಅವು ಕ್ರಮವಾಗಿ ರಕ್ತ ಸಂಚಾರ, ಉಷ್ಣ ಸಂಚಾರ, ಗಾಳಿಯ ಸಂಚಾರ ಮತ್ತು ಪ್ರಾಣ ಸಂಚಾರ. ಇವು ಕ್ರಮಬದ್ಧವಾದಾಗ ದೇಹದಲ್ಲಿ ಆರೋಗ್ಯವು ಅತಿ ಆನಂದವು ಉಂಟಾಗುವುದು. ಯಾವ ಗಡಿಬಡಿಯ ಸನ್ನಿವೇಶದಲ್ಲೂ ಕೇವಲ 25 ನಿಮಿಷಗಳಲ್ಲಿ ಕಿರಿಯರಿಂದ ವಯೋವೃದ್ಧರವರೆಗೆ ದೇಹವನ್ನು ದಂಡಿಸದೆ ಮಾಡಲು ತಕ್ಕುತ್ತಾದ ಈ ಯೋಗಕ್ಕೆ ಆಧಾರವಾಗಿರುವ ಸರಳ ದೇಹಾಭ್ಯಾಸಗಳು ಕೈಗಳ ಅಭ್ಯಾಸ, ಕಾಲುಗಳ ಅಭ್ಯಾಸ, ಉಸಿರಾಟದ ಅಭ್ಯಾಸ, ಕಣ್ಣುಗಳ ಅಭ್ಯಾಸ, ಕಪಾಲಭತಿ, ದೇಹದಲ್ಲಿರುವ ಗ್ರಂಥಿಗಳನ್ನು ಉತ್ತೇಜಿಸುವ ಮಕರಾಸನ ಅಭ್ಯಾಸ, ಅಕ್ಯುಪ್ರೆಷರ್, ಮಸಾಜ್, ದೇಹದ ವಿಶ್ರಾಂತಿ ಮೊದಲಾದ ಅಭ್ಯಾಸಗಳ ಮೂಲಕ ನಾವು ರೋಗವಿಲ್ಲದ ಜೀವನವನ್ನು ಪಡೆಯಲು ಸಾಧ್ಯವಿದೆ. ಹೀಗೆ ಆರೋಗ್ಯದಿಂದಿರುವ ದೇಹವನ್ನು ಇನ್ನಷ್ಟು ಹೆಚ್ಚು ಸದೃಢವಾಗಿಸಿಕೊಳ್ಳಲು, ವಯಸ್ಸಿನ ಅಂತರವಿಲ್ಲದೆ ಯೌವನ ಕಾಪಾಡಿಕೊಳ್ಳಲು ಮತ್ತೊಂದು ಅಭ್ಯಾಸ ಕಾಯಕಲ್ಪ ಎಂಬ ಸಿದ್ಧರುಗಳ ಕಲೆ. ದೇಹ ಆರೋಗ್ಯದೊಂದಿಗೆ ಮನ ಸಮೃದ್ಧಿಗಾಗಿ ಕುಂಡಲಿನಿ ಧ್ಯಾನ ವಿಧಾನಗಳನ್ನು ಸರಳ ರೀತಿಯಲ್ಲಿ ಕಲಿಸಿಕೊಡಲಾಗುವುದು. ಈ ಸರಳೀಕೃತ ಕುಂಡಲಿನಿ ಯೋಗ ಅಭ್ಯಾಸದ ಮೂಲಕ ಒಬ್ಬರು ತನ್ನೊಳಗಿರುವ ಕುಂಡಲಿನಿ ಶಕ್ತಿಯನ್ನು ಎಬ್ಬಿಸಿ ಮನಸ್ಸಿಗೂ ದೇಹಕ್ಕೂ ಮಧ್ಯೆ ಸಾಮರಸ್ಯವನ್ನು ತಂದುಕೊಳ್ಳಲು ಸಾಧ್ಯವಿದೆ. ಇದರಿಂದ ಮನಸ್ಸಿಗೆ ಶಾಂತಿ ದೊರಕುತ್ತದೆ. ದೇಹಾರೋಗ್ಯಕ್ಕಾಗಿ ದೇಹಾಭ್ಯಾಸ, ಮನಸ್ಸಿನ ಸಮೃದ್ಧಿಗಾಗಿ ಧ್ಯಾನ, ಇವುಗಳನ್ನು ಬಿಡದೆ ಆಚರಿಸುವ ಮೂಲಕ ಅರಿವಿನ ತೀಕ್ಷ್ಣತೆಯನ್ನು, ಚಿಂತನಾ ಸಾಮರ್ಥ್ಯವನ್ನು, ಜೀವನದಲ್ಲಿ ಯಶಸ್ಸು ಪಡೆಯಲು ಸಹಾಯವಾಗುವುದು. ನನ್ನ ಹೆಸರು ಧಾರಣಿ. ಹೋದ್ ವರ್ಷ ಪ್ಲಸ್ ಟು ಪರೀಕ್ಷೆಯಲ್ಲಿ ನಮ್ಮ ಸ್ಟೇಟ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದೆ. ಈಗ ನಾನು ಮದ್ರಾಸ್ ಮೆಡಿಕಲ್ ಕಾಲೇಜ್ನಲ್ಲಿ MBBS ಓದ್ತಾ ಇದ್ದೀನಿ. ನಾನು ಮನೋವಿಕಾಸ್ ಕಲೆ ಯೋಗ ಕೇಂದ್ರದಲ್ಲಿ ಯೋಗ ಕಲ್ತ್ಕೊಂಡೆ. ಅದ್ ನಂಗೆ ತುಂಬಾ ಯೂಸ್ಫುಲ್ ಆಗಿದೆ. ವಿದ್ಯಾಭ್ಯಾಸದಲ್ಲೂ ಸರಿ, ಸಾಮಾನ್ಯ ಜೀವನದಲ್ಲೂ ಸರಿ ತುಂಬಾ ಉಪಯುಕ್ತವಾಗಿದೆ. ನಾಲ್ಕು ಹಂತಗಳಲ್ಲಿ ತಿಳಿಸಲ್ಪಡುವ ಅಂತರಂಗ ಪರಿಶೀಲನಾ ಅಭ್ಯಾಸಗಳು ಮನಃಶಾಸ್ತ್ರ ರೀತಿಯಲ್ಲಿ ಸಂಶೋಧನೆ ಮಾಡಿ ದುರ್ಗುಣಗಳಿಂದ ಬಿಡುಗಡೆ ಹೊಂದಲು ಸಹಾಯವಾಗುವುದು. ಇದಲ್ಲದೆ ಆಸೆಗಳನ್ನು ನೀತಿಸಮ್ಮತವಾಗಿಸಿ, ಚಿಂತೆಯನ್ನು ನಿರ್ಮೂಲನೆ ಮಾಡಿ, ನೆನೆದುದನ್ನು ನೆನೆಸಿದಂತೆ ಪಡೆಯಲು ವೈಜ್ಞಾನಿಕ ವಿದ್ಯೆ ಹಾಗೂ ಅಭ್ಯಾಸಗಳನ್ನು ಕೊಡಲ್ಪಡುವುದು. ತನಗೆ ಒಳ್ಳೆಯದಾಗಿ ಇತರರಿಗೆ ಪ್ರಯೋಜನಕಾರಿಯಾಗಿರುವ ಉತ್ತಮ ಗುಣಗಳು, ಅದನ್ನು ದೈವಿಕ ಗುಣಗಳೆನ್ನುತ್ತಾರೆ. ದೈವಿಕ ಗುಣಗಳು ಎಂದರೆ
ಪ್ರೀತಿ, ಕರುಣೆ, ಸೇವೆ, ದಯೆ, ಅದಲ್ಲದೆ ಕ್ಷಮೆ, ತಾಳ್ಮೆ, ಸಹನೆ, ಹಿತವಾದ ನುಡಿ, ನಗುಮುಖ, ಇದೆಲ್ಲವೂ ಉತ್ತಮ ಸಂಸ್ಕಾರಗಳು. ಇದನ್ನು ಪಡೆಯುವಾಗ ತಾನೂ ಸಂತೋಷವಾಗಿರುವುದು. ಒಂದು ಪ್ರೀತಿಯನ್ನು ಪಡೆದ ನಂತರ ಆ ಪ್ರೀತಿಯಿಂದ ಆತ್ಮ ಸಂತೋಷವಾಗಿರುತ್ತದೆ. ಪ್ರೀತಿ ಇರುವಾಗ ಇತರರೊಂದಿಗೆ ಪ್ರೀತಿಯಿಂದ ಮಾತನಾಡುವನು, ಪ್ರೀತಿಯಿಂದ ನೋಡುವನು, ಪ್ರೀತಿಯಿಂದ ಎಲ್ಲವನ್ನು ಮಾಡುವನು. ಹೀಗಾಗಿ ಇಂತಹ ದೈವೀಕ ಗುಣಗಳನ್ನು ಪಡೆಯುವುದೇ ಮೊದಲ ತಳಪಾಯ. ಯಾಂತ್ರಿಕವಾಗಿ ಬದಲಾದ ಇಂದಿನ ವಿಶ್ವದಲ್ಲಿ ಈ ಅಭ್ಯಾಸಗಳು ಒಂದು ವರಪ್ರಸಾದ. ಸುಲಭವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಯುವ ಸಮುದಾಯವನ್ನು ರಕ್ಷಿಸುವ ಕವಚ ಈ ಮನೋವಿಕಾಸ ಕಲೆ ಅಭ್ಯಾಸಗಳು. ದೈವನೆಲೆ, ದೈವಿಕ ಶಕ್ತಿ, ದೈವ ನಿಯಮಗಳ ಬಗ್ಗೆ ವೈಜ್ಞಾನಿಕ ವಿವರಣೆಗಳೊಡನೆ ಬೋಧಿಸಲಾಗುವುದು. ನಾನು ಯಾರು ಎಂಬ ತಂತ್ರಜ್ಞಾನ ಬ್ರಹ್ಮಜ್ಞಾನ ವಿವರಣಾ ಅಭ್ಯಾಸಗಳ ಮೂಲಕ ಕೊಡಲಾಗುವುದು. ಜಾತಿ, ಮತ, ಸಂಪ್ರದಾಯಗಳನ್ನು ಬಿಟ್ಟು ಈ ತತ್ವ ವಿವರಣಾ ಅಭ್ಯಾಸದ ನಂತರ ಮನಸ್ಸಿನಲ್ಲಿ ಒಬ್ಬೊಬ್ಬರ ಮೇಲೂ ಪ್ರೀತಿ ಹೆಚ್ಚುವುದು, ಕರುಣೆಯು, ಸೇವಾ ಮನೋಭಾವವು ಸಹಜವಾಗಿ ಬಿಡುವುದು. ಇದು ವಿಶ್ವಶಾಂತಿಗೆ ಅಡಿಪಾಯವಾಗುವುದು. ನಮ್ಮ ದೇಶದಲ್ಲಿ ಹಲವಾರು ಬೋಧಕರು ತೋರಿದ್ದಾರೆ. ಅವರು ಮನುಷ್ಯರು ಶಾಂತಿಯಿಂದ ಬಾಳೋದಿಕ್ಕೆ ಹಲವಾರು ಮಾರ್ಗಗಳನ್ನು ಹೇಳ್ಕೊಟ್ರು. ಆದ್ರೆ ಸ್ವಾಮಿ ವೇದಾದ್ರಿ ಮಹರ್ಷಿ ಮಾತ್ರ ಮೊದಲು ಸಾಧನಾ ಮಾರ್ಗನ ಪರಿಚಯಿಸಿದ್ರು. ಈ ಸಾಧನಾ ಮಾರ್ಗದ ಮೂಲಕ ಮನಸ್ಸಿಗೆ ಶಾಂತಿ ದೊರೆತರೆ ಮಾತ್ರನೇ ಎಲ್ಲ ಚೆನ್ನಾಗಿರೋದಕ್ಕೆ ಸಾಧ್ಯ ಅನ್ನೋದಕ್ಕಾಗಿ ಮನೋವಿಕಾಸ ಕಲೆಯಲ್ಲಿ ದೇಹ, ಪ್ರಾಣ, ಅರಿವು, ಮನಸ್ಸುಗಳಿಗೆ ಒಳ್ಳೆ ಅಭ್ಯಾಸಗಳನ್ನ ಹೇಳ್ಕೊಡ್ತಾರೆ. ಇದಕ್ಕಿಂತ ಮಿಗಿಲಾಗಿ ಸ್ತ್ರೀಯರಿಗೆ ಈ ಅಭ್ಯಾಸ ಅಸಾಧ್ಯ ಅಂತ ಒಂದ್ ಕಾಲದಲ್ಲಿ ಹೇಳ್ತಿದ್ರು. ಆದ್ರೆ ಈಗ ಬಹಳ ಜನ ಹೆಂಗಸರು ಈ ಅಭ್ಯಾಸ ಮಾಡ್ತಾ ಇದ್ದಾರೆ. ಆ ಕುಟುಂಬ ಎಲ್ಲ ಶಾಂತಿಯಿಂದ ಇದೆ. ಒಬ್ಬ ವ್ಯಕ್ತಿಯ ಶಾಂತಿ ಕುಟುಂಬದ ಶಾಂತಿಗೆ ಕಾರಣ. ಕುಟುಂಬ ಶಾಂತಿಯಿಂದ ಪ್ರಪಂಚ ಶಾಂತವಾಗಿರುತ್ತೆ ಅಂತ ವೇದಾದ್ರಿ ಮಹರ್ಷಿಗಳು ಸುಂದರವಾಗಿ ಹೇಳಿದ್ದಾರೆ. 1999 ಈ ವಿಶ್ವ ಸಮುದಾಯ ಸೇವಾ ಸಂಘ ಕೇಂದ್ರದೊಳಗೆ ಬಂದೆ. ಆಗ ನೋಡಿದ್ರೆ ನಂಗೆ ಬಹಳ ಪ್ರಾಬ್ಲಮ್ ಇತ್ತು. ಮುಖ್ಯವಾಗಿ ಅಲರ್ಜಿ ಪ್ರಾಬ್ಲಮ್, ಡಸ್ಟ್ ಅಲರ್ಜಿ ಇತ್ತು. ಯಾವಾಗ್ಲೂ ನನಗೆ ನೆಗಡಿ ಆಗ್ತಾ ಇತ್ತು. ಆಮೇಲೆ ನರ ಸಂಬಂಧಿ ತೊಂದರೆಗಳು ಕೂಡ, ಕ್ರಾಂಪ್ಸ್ ಕೂಡ ಬರ್ತಾ ಇತ್ತು. ಇಲ್ಲಿ ಬಂದು ದೇಹಾಭ್ಯಾಸಗಳನ್ನೆಲ್ಲ ಕ್ರಮವಾಗಿ ಮಾಡ್ತಾ ಮಾಡ್ತಾ ನೋಡಿದ್ರೆ ಕೆಲವು ದಿನಗಳ ನಂತರ ನನಗೆ ಒಳ್ಳೆ ಇಮ್ಯುನಿಟಿ ಬಂದಿರೋದು ನನಗೆ ಗೊತ್ತಾಗ್ತಾ ಇದೆ. ನಾನು ಹೆಲ್ತಿಯಾಗಿದ್ದೀನಿ. ಚಿಕ್ಕ ಸಮಸ್ಯೆಗಳನ್ನು ನಾನು ದೊಡ್ಡದಾಗಿ ಚಿಂತೆ ಮಾಡ್ತಾ ಇದ್ದೆ. ಈ ಜೀವನ ಯಾಕೆ, ಯಾವುದಕ್ಕೋಸ್ಕರ ಕಷ್ಟಪಡ್ತಿದ್ದೀವಿ, ನಾವು ಯಾರಿಗೂ ಯಾವ ಕಷ್ಟನೂ ಕೊಟ್ಟಿಲ್ವಲ್ಲ, ಹೀಗೆಲ್ಲ ನೊಂದಿರುವಾಗ ಈ ಜೀವನ ಅಗತ್ಯ ಅಂತ ಒಂದು ಹಂತದಲ್ಲಿ ನಾನು ಆತ್ಮಹತ್ಯೆ ಪ್ರಯತ್ನನೂ ಮಾಡಿದೆ. ಏನೋ ಗೊತ್ತಿಲ್ಲ, ದಿಢೀರಂತ ನನ್ನೊಳಗೆ ಒಂದು ಇಂಟ್ಯೂಷನ್ ಆಗಿ ಈ ಜೀವನನ ಯಾಕೆ ಹೋರಾಡ್ ನೋಡಬಾರ್ದು ಎನ್ನುವ ಒಂದು ಭಾವನೆ ಬಂದುದರಿಂದ ಪುನಃ ವಿಡ್ರಾ ಮಾಡಿ ಬಾಳ್ಬೇಕೆಂದು ಹೋರಾಡಿ ಜಯ ಗಳಿಸಬೇಕೆಂದು ಎಲ್ಲವನ್ನೂ ಸಾಧಿಸಬೇಕೆಂದು ಛಲ ನನ್ನೊಳಗೆ ಆಸೆ ಉಂಟಾಯಿತು. ದೈವಿಕ ತಂದೆ ವೇದಾದ್ರಿ ಮಹರ್ಷಿಯವರ ಮನೋವಿಕಾಸ ಕಲೆ ಅಭ್ಯಾಸ ಮಾಡುವ ಸಂಘ ನಮ್ಮೂರಿನಲ್ಲಿ ಎಲ್ಲಿ ಬರುತ್ತದೆ ಅಂತ ಕೇಳಿ ತಿಳ್ಕೊಂಡೆ. ಅಲ್ಲಿ ಸೇರಿ ಅಭ್ಯಾಸ ಮಾಡುವಾಗ ನಾನು ಯಾರಂತ ಮೊದಲು ನಾನು ತಿಳ್ಕೊಂಡೆ. ನಾನು ಹೇಗೆ ಜೀವಿಸಬೇಕು ಎಂಬ ತತ್ವಗಳೆಲ್ಲ ಅಂತರಂಗ ಪರಿಶೀಲನಾ ಅಭ್ಯಾಸಗಳಲ್ಲಿ ಅದ್ಭುತವಾಗಿವೆ. ಹಲವು ಯೋಗ ಕಲೆಗಳನ್ನು ನಾನು ಓದಿದ್ದೀನಿ, ಹಲವು ಪುಸ್ತಕಗಳು, ಭಕ್ತಿ ಯಾಗಗಳನ್ನೆಲ್ಲ ಓದಿದ ನನಗೆ ಯಾವುದೂ ಸಮಾಧಾನ ಸಿಗ್ತಿರ್ಲಿಲ್ಲ. ಈ ಒಂದು ಮನೋವಿಕಾಸ ಕಲೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ದೇವರೇ ನಿನ್ನನ್ನು ಎಂಬಂತೆ ಹಿಡ್ಕೊಂಡೆ. ಅಂತರಂಗ ಪರೀಕ್ಷೆ ಮಾಡುವಾಗ ನನ್ನೊಳಗೆ ಒಂದು ಶಾಂತಿ ಉಂಟಾಯಿತು. ಯಾಕಂದರೆ ಮನಸ್ಸನ್ನು ಅರಿಯಲು ಹೋದಾಗ ಅದು ಹತೋಟಕ್ಕೆ ಬರುವುದು, ಅದನ್ನು ಹತೋಟೆ ಮಾಡಲು ಹೋದರೂ ಅದು ಅಲೆಯಬಾರದೆಂದು ವೇದಾದ್ರಿ ಮಹರ್ಷಿಯವರು ಹೇಳುತ್ತಾರೆ. ಇದರಿಂದ ಶಾಂತಿ ಉಂಟಾಯಿತು. ಈ ಎಲ್ಲಾ ಅಭ್ಯಾಸಗಳನ್ನು ಚೆನ್ನಾಗಿ ಮುಗಿಸಿದ ಒಬ್ಬರು ತನ್ನ ವಿರಾಮ ವೇಳೆಯಲ್ಲೋ ಅಥವಾ ಪೂರ್ಣ ಸಮಯದಲ್ಲೋ ಈ ಕಲೆಯಲ್ಲಿ ಶಿಕ್ಷಕರಾಗಲು ಬಯಸಿದರೆ ಅವರಿಗೆ ಕೃಪಾನಿಧಿ ಎಂಬ ಉನ್ನತ ಪದವಿಯ ಜೊತೆಗೆ ಅಭ್ಯಾಸಗಳನ್ನು ಕೊಡಲಾಗುವುದು. ನಿರ್ದೇಶಕ ಅಂದರೆ ನಿಮಗೆ ಗೊತ್ತು, ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳ್ತಾರೆ. ನಮ್ಮ ಚಿತ್ರರಂಗದ ವಿಭಾಗದಲ್ಲಿ 23 ಶಾಖೆಗಳಿವೆ. 23 ಶಾಖೆಗಳನ್ನು ನಿರ್ವಹಿಸುವ ಬಹು ಜವಾಬ್ದಾರಿ ನಿರ್ದೇಶಕರನ್ನು ಅವಲಂಬಿಸಿದೆ. ಆದ್ದರಿಂದ ಒಬ್ಬ ನಿರ್ದೇಶಕರಿಗೆ ಎಷ್ಟು ಗಡಿಬಿಡಿ ಇರುವುದೆಂಬುದು ನಿಮಗೆ ಗೊತ್ತು. ಎಷ್ಟು ಇಕ್ಕಟ್ಟಾಗಿ ಇರಬೇಕಾದ ಸನ್ನಿವೇಶವಿರುವುದು ಎಂಬುದನ್ನು ನೀವು ಅರಿತಿರುವಿರಿ. ಪಾಂಡ್ಯನ್ ಎಂಬ ಚಿತ್ರೀಕರಣ ನಡೆಯುತ್ತಿದ್ದ ಸಮಯದಲ್ಲಿ ಒಂದಿನ ದಿಢೀರಂತ ಮನೆಯಿಂದ ಫೋನ್ ಬಂತು. ಹೋಗಿ ನೋಡಿದ್ರೆ ನನ್ನ ಕುಟುಂಬ ಯಜಮಾನಿಯಾದ ನನ್ನ ಪತ್ನಿ ಕಮಲಾ ಹೃದಯ ಬಡಿತದಿಂದ ಮರಣಿಸಿದರು. ಆ ದುಃಖವನ್ನು ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನನ್ನ ಪತ್ನಿ ಮರಣ ಹೊಂದಿದ ನಂತರ ಏಕಾಂತ ನನ್ನನ್ನು ಕಾಡುತ್ತಿತ್ತು. ಕುಟುಂಬಕ್ಕೆ ನಾನು ಸೇವೆ ಮಾಡಲಿಲ್ಲವೆಂಬ ವ್ಯಥೆ ನನ್ನ ಮನಸ್ಸಿನಲ್ಲಿತ್ತು. ಇದನ್ನೆಲ್ಲ ಮರೆಯೋದಿಕ್ಕೆ ನಾನು ಪೊಳ್ಳಾಚಿಗೆ ನನ್ನ ಕುಟುಂಬದವರೊಂದಿಗೆ ಟೂರ್ ಹೋಗಿದ್ದೆ. ಆಗ ನಾನು ಆಳಿಯಾರಿಗೆ ಹೋದಾಗ ಅರಿವಿನ ಶ್ರೀಮಂದಿರ ನೋಡುವ ಅವಕಾಶ ದೊರಕಿತು. ಅದನ್ನು ನೋಡಿದ ತಕ್ಷಣವೇ ಒಂದು ಭಾವನೆ ಹುಟ್ಟಿತು. ಅದರ ಬಗ್ಗೆ ಎಲ್ಲರೂ ಹೇಳುತ್ತಾರಲ್ಲ, ಒಳಗೆ ಹೋಗಿ ನೋಡೋಣವೆಂದು ಒಳಗೆ ಹೋಗಿ ವಿವರಣೆಯನ್ನು ಕೇಳಿದೆ. ಅವರು ಎಲ್ಲ ವಿವರಣೆಗಳನ್ನು ಹೇಳಿದರು, ಮಹರ್ಷಿಯವರ ತತ್ವಗಳನ್ನೆಲ್ಲವನ್ನೂ ಹೇಳಿದರು. ನಂತರ
ಕೆಕೆ ನಗರದಲ್ಲಿ ಸ್ಕೈ ಮನೋವಿಕಾಸ ಕಲಾ ಕೇಂದ್ರದಲ್ಲಿ ಸದಸ್ಯರಾಗಿ ಸೇರಿ ಅಲ್ಲಿ ನನಗೆ ಕೊಟ್ಟ ಅಭ್ಯಾಸಗಳನ್ನು ಪ್ರಮುಖವಾಗಿ ಧ್ಯಾನಾಭ್ಯಾಸ ದೇಹಾಭ್ಯಾಸ ಕಾಯಕಲ್ಪ ಅಭ್ಯಾಸ ಇವುಗಳನ್ನೆಲ್ಲ ಕ್ರಮವಾಗಿ ಕಲಿತುಕೊಂಡು ಬಿರುದನ್ನು ಪಡೆದುಕೊಂಡೆ ಎಂಬುದನ್ನು ಸಂತೋಷದಿಂದ ಹೇಳಲು ಆಸೆಪಡುತ್ತೇನೆ. ಈ ಅಭ್ಯಾಸಗಳನ್ನು ಎಲ್ಲಾ ಜನರಿಗೂ ಕೊಡಲು ವಿಶ್ವ ಸಮುದಾಯ ಸೇವಾ ಸಂಘವು 250 ಧರ್ಮ ಸಂಸ್ಥೆಗಳನ್ನು 1500 ಧ್ಯಾನ ಕ್ಷೇತ್ರಗಳನ್ನು ಹಲವು ಅರಿವಿನ ಶ್ರೀಮಂದಿರಗಳನ್ನು ಸ್ಥಾಪಿಸಿ ಸೇವೆ ಮಾಡಿಕೊಂಡು ಬರುತ್ತಿದೆ. ಇಲ್ಲಿ 8 ವರ್ಷ ವಯಸ್ಸಾದವರು ಸರಳೀಕೃತ ದೇಹಾಭ್ಯಾಸಗಳನ್ನು 14 ವಯಸ್ಸು ತುಂಬಿದ ಗಂಡಸರು ಹೆಂಗಸರು ಮನೋವಿಕಾಸ ಕಲಾ ಯೋಗವನ್ನು ಕಲಿತು ಪ್ರಯೋಜನ ಪಡೆಯಬಹುದು. ಶಾಲೆಗಳಲ್ಲೂ ಕಾಲೇಜುಗಳಲ್ಲೂ ಹಲವು ದೇಶಗಳ ನಿರ್ವಹಣಾ ಸಂಸ್ಥೆಗಳಲ್ಲೂ ಅವರವರ ಸ್ಥಳಗಳಲ್ಲೇ ಅನುಭವ ಪಡೆದ ಪ್ರಾಧ್ಯಾಪಕರುಗಳಿಂದ ಅವರವರ ಭಾಷೆಗಳಲ್ಲಿ ಕಲಿಸುವಂತಹ ಸೌಲಭ್ಯಗಳಿವೆ. ದೈವೀಗ ತಂದೆ ದೇವಾದ್ರಿ ಮಹರ್ಷಿ ದೈವನೆಲೆಯ ಜೊತೆಗೆ ವಿಲೀನವಾದ ನಂತರ ಅವರಿಂದ ನಿಯೋಜಿಸಲ್ಪಟ್ಟ ಅರುಳ್ನಿಧಿ ಎಸ್ಕೆಎಂ ಮೈಲಾನಂದಂ ಅವರನ್ನು ಅಧ್ಯಕ್ಷರನ್ನಾಗಿಸಿಕೊಂಡು ವಿಶ್ವ ಸಮುದಾಯ ಸೇವಾ ಸಂಘ ಉತ್ತಮ ಸೇವೆ ಮಾಡಿಕೊಂಡು ಬರುತ್ತಿದೆ. ಇಂದು ಪ್ರಪಂಚದಲ್ಲಿರುವ ಸಮಸ್ಯೆಗೆ ಕಾರಣ ಸಮಾಜದ ಆರೋಗ್ಯದ ಹಾನಿ ಎಂದು ಹೇಳುವಾಗ ಅಶಾಂತಿ, ಭ್ರಷ್ಟಾಚಾರ, ಹಗರಣ, ಭಯೋತ್ಪಾದನೆ, ಭಯದಿಂದ ಬದುಕಿಕೊಂಡಿರುವ ಈ ಸ್ಥಿತಿಗೆ ಕಾರಣ ಬಹಳವಾಗಿ ಮಾನಸಿಕ ಆರೋಗ್ಯವು, ದೇಹ ಆರೋಗ್ಯವು ಕುಂದಿದ ಮಾನವರ ಕೈಯಲ್ಲಿ ಆರ್ಥಿಕ ಸಂಪತ್ತು, ಅಧಿಕಾರ, ಇತರ ಸಮೃದ್ಧಿಗಳು ಅವರ ಬಳಿಯೇ ಹೆಚ್ಚಾಗಿ ಹೋಗಿಬಿಟ್ಟಿದ ಈ ಕಾರಣವಾಗಿ ಮಾನವ ಕುಲವು ಸಂಕಟ ಪಡುತ್ತಿದೆ, ಸಮಾಜದ ಆರೋಗ್ಯವು ಕೆಡುತ್ತಿದೆ. ಅವರ ಪ್ರಯತ್ನದಿಂದ ಮಾನವನ ಪರಿಪೂರ್ಣತೆಗಾಗಿ ಯೋಗ ಎಂಬ ಶೀರ್ಷಿಕೆಯಡಿ ಪ್ರಶಸ್ತಿ ಪತ್ರ, ಡಿಪ್ಲೊಮೋ, ಸ್ನಾತಕೋತ್ತರ ಪದವಿ, ಪದವಿ, ಎಂಫಿಲ್ ಪದವಿ, ಇದಕ್ಕಾಗಿ ಭಾರದಿಯಾರ್, ಭಾರದಿದಾಸನ್ ಮತ್ತು ಕೋವೈ ಅವಿನಾಶಿಲಿಂಗಂ ವಿಶ್ವವಿದ್ಯಾನಿಲಯಗಳ ಮೂಲಕ ಅಭ್ಯಾಸಗಳನ್ನು ಕಲಿಸಲಾಗುತ್ತಿದೆ. ಈ ಶಿಕ್ಷಣದಲ್ಲಿ ಯೋಗವು ಮಾನವನ ಮಹತ್ವವು ಎಂಬ ಪಾಠಕ್ರಮವಾಗಿ ಡಿಪ್ಲೊಮೋ, ಬಿಎ, ಎಂಎಗಳಂತಹ ತರಗತಿಗಳು ನಡೆದುಕೊಂಡು ಬರುತ್ತಿದೆ. ಈ ವರ್ಷ 8,500 ಸ್ತ್ರೀ ಪುರುಷರು ಈ ಶಿಕ್ಷಣವನ್ನು ಪಡೆದು ಬರುತ್ತಿದ್ದಾರೆ. ಅರಿವನ್ನು ಒಳಗೊಂಡ ಈ ಆಧ್ಯಾತ್ಮಿಕ ವಿದ್ಯೆ ಜನರಿಂದ ಹೆಚ್ಚು ಹೊಗಳಿಕೆಗೆ ಪಾತ್ರವಾಗಿದೆ. ನಾನು ಸಾಫ್ಟ್ವೇರ್ ಕಂಪನಿಯಲ್ಲಿ ಹಲವು ತಿಂಗಳು ಕೆಲಸ ಮಾಡ್ತಿದ್ದೀನಿ, ಆದರೆ ಸ್ಟ್ರೆಸ್ಸನ್ನು ಈವರೆಗೆ ಅನುಭವಿಸಿಲ್ಲ. ಇದಕ್ಕೆ ಕಾರಣ ಏನಂದರೆ ಮೆಡಿಟೇಷನ್ ಎಕ್ಸೈಸ್. ಅದಕ್ಕಿಂತ ಹೆಚ್ಚು ಹೇಳಬೇಕಾದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನನಗೆ ಒಳ್ಳೆ ಕಾನ್ಸಂಟ್ರೇಷನ್ ದೊರಕಿದೆ. ನಾನು ಈ ಕೆಲಸ ಮಾಡುವ ವಿಷಯ ಮಾತ್ರ ಅಲ್ಲ, ನನ್ನ ಹೈಯರ್ ಅಫಿಷಿಯಲ್ ಹತ್ರ ಮಾತನಾಡುವಾಗಲೂ, ನನ್ನ ಹೈಯರ್ ಅಫಿಷಿಯಲ್ ಹತ್ರ ಯಾವ ಕೆಲಸವನ್ನು ಅವರ ಬಳಿ ಮಾಡಿಕೊಡುವಾಗ ಅಥವಾ ಬೇರೆ ಯಾವುದಾದ್ರೂ ಕಷ್ಟಕರವಾದ ಟಾಸ್ಕ್ ಮಾಡುವಾಗಲೂ ಕೂಡ ನಾನು ಕಾನ್ಸಂಟ್ರೇಷನ್ ಮಾಡೋದ್ರಿಂದ ನನ್ನಿಂದ ಈಸಿಯಾಗಿ ಸಕ್ಸೀಡ್ ಮಾಡಲು ಸಾಧ್ಯವಾಗುತ್ತೆ. ನಾನು ಮನೋವಿಕಾಸ್ ಕಲೆಯಲ್ಲಿ ಸೇರಿದ ನಂತರ ನನ್ನ ಕೋಪ, ಸಿಟ್ಟು, ದ್ವೇಷ ಆ ತರ ದುರ್ಗುಣ ಎಲ್ಲ ಕಡಿಮೆ ಆಗ್ತಾ ಬಂದಿದೆ. ಎಲ್ರ ಹತ್ರನು ಒಂದ್ ನಿಜ ಹೇಳ್ಬೇಕು ಅಂದ್ರೆ, ನಾನು ನನ್ನ ಮಕ್ಕಳಿಗೆ ಒಂದು ಪ್ರೀತಿಯ ತಾಯಿಯಾಗಿ, ನನ್ನ ಪತಿಗೆ ಒಂದು ಒಳ್ಳೆ ಪತ್ನಿಯಾಗಿ, ಈ ಕುಟುಂಬಕ್ಕೊಂದು ಒಳ್ಳೆ ಸೊಸೆಯಾಗಿ ನಡ್ಕೊಳ್ಳೋದಿಕ್ಕೆ ಸಾಧ್ಯವಾಗಿದೆ. ನನ್ನನ್ನು ನೋಡಿ ನನ್ನ ಮಾವ ಕೂಡ ಇಷ್ಟು ವರ್ಷ ಆದ್ಮೇಲೂ ನಂಗೆ ಕೋಪ ಬರ್ತಾ ಇದೆ, ಅದನ್ನ ನಾನು ಕಡಿಮೆ ಮಾಡ್ಕೋಬೇಕು, ನಿನ್ ತರಾನೇ ನಾನು ಈ ಕೋರ್ಸು ಮಾಡ್ತೀನಿ ಅಂತ ಹೇಳಿ 76 ವರ್ಷದ ಹಾರ್ಟ್ ಪೇಷಂಟ್ ಅವರು ಈಗ ಮನೋವಿಕಾಸ್ ಕಲೆಯಲ್ಲಿ 3 ಹಂತಗಳನ್ನ ಮುಗಿಸಿ ನೆಮ್ಮದಿಯಿಂದ ಇದ್ದಾರೆ. ನಾವು ಕಂಪ್ಯೂಟರ್ನಲ್ಲಿ ಒಂದ್ ದಿನಕ್ಕೆ 10-12 ಗಂಟೆ ಕಾಲ ನೋಡ್ತಾನೆ ಇರ್ತೀವಿ. ಅದರಿಂದ ಏನಾಯ್ತಂದ್ರೆ 10 ವರ್ಷಕ್ಕೆ ಮೊದಲು ನನ್ನ ಕಣ್ಣಿನ ನೋಟ ಅಫೆಕ್ಟ್ ಆಯ್ತು. ಆಪ್ಟೋಮರಿಸ್ಟ್ ಪ್ರಿಸ್ಕ್ರೈಬ್ ಮಾಡಿದ ಗ್ಲಾಸ್ ಹಾಕಿದ್ರು ಕೂಡ ಕಂಪ್ಯೂಟರ್ ಮಾನಿಟರ್ ಅನ್ನು ಪುಸ್ತಕವನ್ನು ಕೇವಲ 14 ನಿಮಿಷ ಅಥವಾ 40 ನಿಮಿಷಕ್ಕಿಂತ ಹೆಚ್ಚು ನೋಡಲು ಸಾಧ್ಯವಿಲ್ಲ. ಅದರ ನಂತರ ಕಣ್ಣು ಬ್ಲರ್ ಆಗ್ಬಿಡ್ತಿತ್ತು. ಈಗ ಮಹರ್ಷಿಯವರ ದೇಹಾಭ್ಯಾಸ ಬಹಳ ಸಿಂಪಲ್ ಆಗಿದೆ. ಅದನ್ನು ಕಲಿತ ನಂತರ ನೋಡಿದಾಗ ಇಂದಿಗೆ ಒಂದ್ ದಿನಕ್ಕೆ 6-8 ಗಂಟೆ ಕಾಲವರೆಗೆ ಕಂಟಿನ್ಯೂಸ್ ಆಗಿ ಒಂದ್ ಬುಕ್ಕನ್ನು ಓದಬೇಕಾದ್ರೂ ಅಥವಾ ಮಾನಿಟರ್ ವರ್ಕ್ ಮಾಡಬೇಕಾದ್ರೂ ಇಮೇಲ್ ಕಳುಹಿಸಬೇಕಾದ್ರೂ ಕಷ್ಟವಿಲ್ಲದೆ ಮಾಡಿಕೊಂಡು ಇದ್ದೀನಿ. ಇನ್ನು ಹೇಳಬೇಕಾದ್ರೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿರುವ ಕಸ್ಟಮರ್ಸ್ ಕೂಡ ನಾವು ಡೀಲ್ ಮಾಡುವಾಗ ಅವರು ಮೋಸ್ಟ್ ಆಫ್ ದ ಮೀಟಿಂಗ್ ಅವರ ಡೇ ಟೈಮ್, ನಮ್ಮ ನೈಟ್ ಟೈಮ್. ಆಗ ನಾನು ನೈಟ್ ಟೈಮ್ನಲ್ಲಿ ನಾವು ಸ್ವಲ್ಪ ಸುಸ್ತಾಗಿಯೋ ಅರೆನಿದ್ರೆಯಿಂದ ಸ್ವಲ್ಪ ಮಾತನಾಡಿದರೆ ಏನಾಗುತ್ತೆ ಅಂದರೆ ಅವರಿಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಆ ಕೂಡ ಎನರ್ಜೆಟಿಕ್ ಆಗಿ ಎಂಥೂಸಿಯಾಸ್ಟಿಕ್ ಆಗಿ ಇರಬೇಕಂದ್ರೆ ಏನ್ ಟ್ರಾನ್ಸ್ಫಾರ್ಮೇಷನ್ ಬೇಕು ಎಂಬುದು ಮನೋವಿಕಾಸ ಕಲೆಯ ಮೂಲಕ ನನಗೆ ತಿಳಿತು. ಆಳಿಯಾರ್ ಅರಿವಿನ ಶ್ರೀಮಂದಿರದಲ್ಲಿ
ಹಿರಿಯ ಪ್ರಾಧ್ಯಾಪಕರುಗಳ ಸಹಾಯದೊಂದಿಗೆ ಮನೋವಿಕಾಸ ಕಲೆಯನ್ನು ಶಿಕ್ಷಣ ರೀತಿಯಲ್ಲಿ ಸಂಶೋಧನೆ ಮಾಡಲು ವಿಷನ್ ಆಫ್ ವಿಸ್ಡಮ್ ಎಂಬ ಶಾಖೆಯನ್ನು ವಿಶ್ವದಾದ್ಯಂತ ಇದನ್ನು ಪ್ರಚಾರಪಡಿಸಲು ಅಂತರಜಾಲ ನೂತನ ಮಾಧ್ಯಮ ರಚನೆಯನ್ನು ನಿರ್ಣಯಿಸಲು ಬ್ರೈನ್ ಟ್ರಸ್ಟ್ ಎಂಬ ಪಂಡಿತರ ಬಳಗವನ್ನು ಗ್ರಂಥಗಳನ್ನು ಸಂಗ್ರಹಿಸಿ ಪ್ರಕಟಿಸಲು ವೇದಾದ್ರಿ ಪ್ರಕಾಶನವನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಶೋಧನೆ ಮಾಡಲು WCSC ಸ್ಕೈ ಸಂಶೋಧನಾ ಕೇಂದ್ರ ಮತ್ತು ಸಿದ್ಧವೈದ್ಯ ಕೇಂದ್ರವು ಮನೋವಿಕಾಸ ಕಲೆ ಶಿಕ್ಷಕರನ್ನು ಪರಿಣಿತರನ್ನಾಗಿ ಮಾಡಲು ಸ್ಮಾರ್ಟ್ ಎಂಬ ವಿಭಾಗವು ಕಾರ್ಯನಿರ್ವಹಿಸುತ್ತಾ ಬರುತ್ತಿದೆ. ವಿಶ್ವದಲ್ಲಿಯೇ ಅರಿವಿಗೆ ಎಂದು ಶ್ರೀಮಂದಿರ ಕಟ್ಟಿದ ಹೆಮ್ಮೆ ದೈವಿಕ ತಂದೆ ವೇದಾದ್ರಿ ಮಹರ್ಷಿಯವರಿಗೆ ಸೇರುವುದು. ಆಳಿಯಾರಿನಲ್ಲಿ ಮೊದಲಿಗೆ ಕಟ್ಟಲಾಯಿತು. ಇಂದು ವಿಶ್ವದಲ್ಲೆಲ್ಲ 250 ಅರಿವಿನ ಶ್ರೀಮಂದಿರಗಳ ಕಾರ್ಯ ನಡೆಸಿಕೊಂಡು ಬರುತ್ತಿದೆ. ಅದರಲ್ಲಿ 87-88 ಸ್ಥಳಗಳಲ್ಲಿ ಸ್ವಂತ ಕಟ್ಟಡಗಳನ್ನು ಕಟ್ಟಿಕೊಂಡು ಈ ಅಭ್ಯಾಸಗಳನ್ನು ಕೊಡುತ್ತಾ ಬರುತ್ತಿದ್ದಾರೆ. ನಾನು ಯಾರು? ನನ್ನ ಸ್ವರೂಪದ ಲಕ್ಷಣವೇನು? ನಾನೇ ಆನಂದ ಸ್ವರೂಪಿ, ನಾನೇ ಶಾಂತಿಯ ನೆಲೆ, ಪ್ರೀತಿಯ ಚಿಲುಮೆ, ಇವೆಲ್ಲವನ್ನೂ ಇಟ್ಟಿದ್ದಾರೆ. ಆದರೆ ದೈವಿಕ ತಂದೆಯವರು ಅವನ್ನು ಅಭ್ಯಾಸವಾಗಿ ಕೊಟ್ಟು ಅರ್ಥ ಮಾಡಿಸುತ್ತಿದ್ದಾರೆ. ಅದೇ ಮನೋವಿಕಾಸ ಕಲೆಯೋಗದ ಶ್ರೇಷ್ಠ ಅಂಶ. ಇಲ್ಲಿ ಎಲ್ಲಾ ಮತದವರು ಕಲಿತುಕೊಳ್ಳಬಹುದು. ಪುರುಷರು, ಸ್ತ್ರೀಯರು ಎಲ್ಲರೂ ಬರಬಹುದು. ಇದು ಧರ್ಮ ಸೇರಿದಲ್ಲ, ಮಾನವರ ಮನಸ್ಸುಗಳನ್ನು ಸಮೃದ್ಧಿಗೊಳಿಸಿ ಉನ್ನತಿಗೊಳಿಸಿ ಮಾನವನನ್ನು ಮಾನವನಾಗಿ ದೈವಿಕ ಮಾನವನಾಗಿ ತಿಳಿಸುವಂತಹ ಕಲೆಯು ಈ ಮನೋವಿಕಾಸ ಕಲೆಯೋಗ. ಮನಸ್ಸಿನ ಬಾಧೆಗಳು, ದೈಹಿಕ ಬಾಧೆಗಳು, ಕುಟುಂಬ ಸಮಸ್ಯೆಗಳನ್ನು ತೊಲಗಿಸಿ ದೇಹದಲ್ಲಿ ದೃಢತೆಯನ್ನು, ಮನದಲ್ಲಿ ಶಾಂತಿಯನ್ನು, ಮುಖದಲ್ಲಿ ಹೊಳಪನ್ನು, ಕುಟುಂಬದಲ್ಲಿ ನೆಮ್ಮದಿಯನ್ನು, ಸಮಾಜದಲ್ಲಿ ಗೌರವವನ್ನು, ಜೀವನದಲ್ಲಿ ಯಶಸ್ಸನ್ನು ಪಡೆದು ಆನಂದದಿಂದ ಬಾಳಲು ವೈಜ್ಞಾನಿಕ ಆಧಾರಗಳೊಂದಿಗೆ ಬುದ್ಧಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಕಲೆ ಮತ್ತು ತರಬೇತಿ, ಪರಿಪೂರ್ಣ ಸುಖಮಯ ಜೀವನಕ್ಕೆ ಮನೋವಿಕಾಸ ಕಲೆ ಯೋಗ, ನೆಮ್ಮದಿಯ ತಾಣ, ಪ್ರೀತಿಯ ಜನ್ಮಸ್ಥಾನ, ಚತುರತೆಗೆ ಶ್ರೇಷ್ಠ ಸ್ಥಾನ, ಜೀವನ ಮಾರ್ಗಕ್ಕೆ ಅತ್ಯುತ್ತಮ ಸ್ಥಾನ, ಯಶಸ್ಸನ್ನು ನೀಡುವ ಸ್ಥಾನ, ಪರಿಪೂರ್ಣ ಆನಂದಮಯ ಜೀವನಕ್ಕೆ ಮನೋವಿಕಾಸ ಕಲೆ ಯೋಗ. WCSC ವಿಷನ್ ವಿಶ್ವವಿದ್ಯಾಲಯಗಳೊಂದಿಗೆ ಸೇರಿ ನಡೆಸುವ ಯೋಗ ಮತ್ತು ಮಾನವನ ಶ್ರೇಷ್ಠತೆ, ಯೋಗ ಫಾರ್ ಹ್ಯೂಮನ್ ಎಕ್ಸಲೆನ್ಸ್, ಡಿಪ್ಲೊಮೋ, BA, MA ವರ್ಗಗಳು ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ. ಎಲ್ಲರೂ ಬನ್ನಿ, ಆನಂದ ಪಡೆಯಿರಿ. ಅಧಿಕ ವಿವರಗಳಿಗೆ ಸಮೀಪದಲ್ಲಿರುವ ಮನೋವಿಕಾಸ ಕೇಂದ್ರವನ್ನು ಸಂಪರ್ಕಿಸಿ. ವಾಡಿಯೇ ಭೂಮಂಡಲ, ವಾಡಿಯೇ ಸಮಧಿಯೊಂದಿಗೆ. ಸಂತೋಷದಿಂದ ಹೇಳಲು ಆಸೆಪಡುತ್ತೇನೆ. ಈ ಅಭ್ಯಾಸಗಳನ್ನು ಎಲ್ಲಾ ಜನರಿಗೂ ಕೊಡಲು ವಿಶ್ವ ಸಮುದಾಯ ಸೇವಾ ಸಂಘವು 250 ಧರ್ಮ ಸಂಸ್ಥೆಗಳನ್ನು, 1500 ಧ್ಯಾನ ಕ್ಷೇತ್ರಗಳನ್ನು, ಹಲವು ಅರಿವಿನ ಶ್ರೀಮಂದಿರಗಳನ್ನು ಸ್ಥಾಪಿಸಿ ಸೇವೆ ಮಾಡಿಕೊಂಡು ಬರುತ್ತಿದೆ. ಇಲ್ಲಿ 8 ವರ್ಷ ವಯಸ್ಸಾದವರು ಸರಳೀಕೃತ ದೇಹಾಭ್ಯಾಸಗಳನ್ನು, 14 ವಯಸ್ಸು ತುಂಬಿದ ಗಂಡಸರು ಹೆಂಗಸರು ಮನೋವಿಕಾಸ ಕಲಾಯೋಗವನ್ನು ಕಲಿತು ಪ್ರಯೋಜನ ಪಡೆಯಬಹುದು. ಶಾಲೆಗಳಲ್ಲೂ, ಕಾಲೇಜ್ಗಳಲ್ಲೂ, ಹಲವು ದೇಶಗಳ ನಿರ್ವಹಣಾ ಸಂಸ್ಥೆಗಳಲ್ಲೂ ಅವರವರ ಸ್ಥಳಗಳಲ್ಲೇ ಅನುಭವ ಪಡೆದ ಪ್ರಾಧ್ಯಾಪಕರುಗಳಿಂದ ಅವರವರ ಭಾಷೆಗಳಲ್ಲಿ ಕಲಿಸುವಂತಹ ಸೌಲಭ್ಯಗಳಿವೆ. ದೈವೀಗ ತಂದೆ ದೇವಾದ್ರಿ ಮಹರ್ಷಿ ದೈವನೆಲೆಯ ಜೊತೆಗೆ ವಿಲೀನವಾದ ನಂತರ ಅವರಿಂದ ನಿಯೋಜಿಸಲ್ಪಟ್ಟ ಅರುಳ್ನಿಧಿ SKM ಮೈಲಾನಂದಂ ಅವರನ್ನು ಅಧ್ಯಕ್ಷರನ್ನಾಗಿಸಿಕೊಂಡು ವಿಶ್ವ ಸಮುದಾಯ ಸೇವಾ ಸಂಘ ಉತ್ತಮ ಸೇವೆ ಮಾಡಿಕೊಂಡು ಬರುತ್ತಿದೆ. ಇಂದು ಪ್ರಪಂಚದಲ್ಲಿರುವ ಸಮಸ್ಯೆಗೆ ಕಾರಣ ಸಮಾಜದ ಆರೋಗ್ಯದ ಹಾನಿ ಎಂದು ಹೇಳುವಾಗ ಅಶಾಂತಿ, ಭ್ರಷ್ಟಾಚಾರ, ಹಗರಣ, ಭಯೋತ್ಪಾದನೆ, ಭಯದಿಂದ ಬದುಕಿಕೊಂಡಿರುವ ಈ ಸ್ಥಿತಿಗೆ ಕಾರಣ ಬಹಳವಾಗಿ ಮಾನಸಿಕ ಆರೋಗ್ಯವು, ದೇಹ ಆರೋಗ್ಯವು ಕುಂದಿದ ಮಾನವರ ಕೈಯಲ್ಲಿ ಆರ್ಥಿಕ ಸಂಪತ್ತು, ಅಧಿಕಾರ, ಇತರ ಸಮೃದ್ಧಿಗಳು ಅವರ ಬಳಿಯೇ ಹೆಚ್ಚಾಗಿ ಹೋಗಿಬಿಟ್ಟಿದ ಈ ಕಾರಣವಾಗಿ ಮಾನವ ಕುಲವು ಸಂಕಟಪಡುತ್ತಿದೆ. ಸಮಾಜದ ಆರೋಗ್ಯವು
ಕೆಡುತ್ತಿದೆ. ಅವರ ಪ್ರಯತ್ನದಿಂದ ಮಾನವನ ಪರಿಪೂರ್ಣತೆಗಾಗಿ ಯೋಗ ಎಂಬ ಶೀರ್ಷಿಕೆಯಡಿ ಪ್ರಶಸ್ತಿ ಪತ್ರ, ಡಿಪ್ಲೊಮೋ, ಸ್ನಾತಕೋತ್ತರ ಪದವಿ, ಪದವಿ, ಎಂಫಿಲ್ ಪದವಿ, ಇದಕ್ಕಾಗಿ ಭಾರದಿಯಾರ್, ಭಾರದಿದಾಸನ್ ಮತ್ತು ಕೋವೈ ಅವಿನಾಶಿಲಿಂಗಂ ವಿಶ್ವವಿದ್ಯಾನಿಲಯಗಳ ಮೂಲಕ ಅಭ್ಯಾಸಗಳನ್ನು ಕಲಿಸಲಾಗುತ್ತಿದೆ. ಈ ಶಿಕ್ಷಣದಲ್ಲಿ ಯೋಗವು ಮಾನವನ ಮಹತ್ವವು ಎಂಬ ಪಾಠಕ್ರಮವಾಗಿ ಡಿಪ್ಲೊಮೋ, ಬಿಎ, ಎಂಎಗಳಂತಹ ತರಗತಿಗಳು ನಡೆದುಕೊಂಡು ಬರುತ್ತಿದೆ. ಈ ವರ್ಷ 8,500 ಸ್ತ್ರೀ ಪುರುಷರು ಈ ಶಿಕ್ಷಣವನ್ನು ಪಡೆದು ಬರುತ್ತಿದ್ದಾರೆ. ಅರಿವನ್ನು ಒಳಗೊಂಡ ಈ ಆಧ್ಯಾತ್ಮಿಕ ವಿದ್ಯೆ ಜನರಿಂದ ಹೆಚ್ಚು ಹೊಗಳಿಕೆಗೆ ಪಾತ್ರವಾಗಿದೆ. ನಾನು ಸಾಫ್ಟ್ವೇರ್ ಕಂಪನಿಯಲ್ಲಿ ಹಲವು ತಿಂಗಳು ಕೆಲಸ ಮಾಡ್ತಿದ್ದೀನಿ, ಆದರೆ ಸ್ಟ್ರೆಸ್ಸನ್ನು ಈವರೆಗೆ ಅನುಭವಿಸಿಲ್ಲ. ಇದಕ್ಕೆ ಕಾರಣ ಏನಂದರೆ ಮೆಡಿಟೇಷನ್ ಎಕ್ಸೈಸ್. ಅದಕ್ಕಿಂತ ಹೆಚ್ಚು ಹೇಳಬೇಕಾದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನನಗೆ ಒಳ್ಳೆ ಕಾನ್ಸಂಟ್ರೇಷನ್ ದೊರಕಿದೆ. ನಾನು ಈ ಕೆಲಸ ಮಾಡುವ ವಿಷಯ ಮಾತ್ರ ಅಲ್ಲ, ನನ್ನ ಹೈಯರ್ ಅಫಿಷಿಯಲ್ ಹತ್ರ ಮಾತನಾಡುವಾಗಲೂ, ನನ್ನ ಹೈಯರ್ ಅಫಿಷಿಯಲ್ ಹತ್ರ ಯಾವ ಕೆಲಸವನ್ನು ಅವರ ಬಳಿ ಮಾಡಿಕೊಡುವಾಗ ಅಥವಾ ಬೇರೆ ಯಾವುದಾದ್ರೂ ಕಷ್ಟಕರವಾದ ಟಾಸ್ಕ್ ಮಾಡುವಾಗಲೂ ಕೂಡ ನಾನು ಕಾನ್ಸಂಟ್ರೇಷನ್ ಮಾಡೋದ್ರಿಂದ ನನ್ನಿಂದ ಈಸಿಯಾಗಿ ಸಕ್ಸೀಡ್ ಮಾಡಲು ಸಾಧ್ಯವಾಗುತ್ತೆ. ನಾನು ಮನೋವಿಕಾಸ್ ಕಲೆಯಲ್ಲಿ ಸೇರಿದ ನಂತರ ನನ್ನ ಕೋಪ, ಸಿಟ್ಟು, ದ್ವೇಷ ಆ ತರ ದುರ್ಗುಣ ಎಲ್ಲ ಕಡಿಮೆ ಆಗ್ತಾ ಬಂದಿದೆ. ಎಲ್ರ ಹತ್ರನೂ ಒಂದ್ ನಿಜ ಹೇಳ್ಬೇಕು ಅಂದ್ರೆ, ನಾನು ನನ್ನ ಮಕ್ಕಳಿಗೆ ಒಂದು ಪ್ರೀತಿಯ ತಾಯಿಯಾಗಿ, ನನ್ನ ಪತಿಗೆ ಒಂದು ಒಳ್ಳೆ ಪತ್ನಿಯಾಗಿ, ಈ ಕುಟುಂಬಕ್ಕೊಂದು ಒಳ್ಳೆ ಸೊಸೆಯಾಗಿ ನಡ್ಕೊಳ್ಳೋದಿಕ್ಕೆ ಸಾಧ್ಯವಾಗಿದೆ. ನನ್ನನ್ನು ನೋಡಿ ನನ್ನ ಮಾವ ಕೂಡ, ಇಷ್ಟು ವರ್ಷ ಆದ್ಮೇಲೂ ನಂಗೆ ಕೋಪ ಬರ್ತಾ ಇದೆ, ಅದನ್ನ ನಾನು ಕಡಿಮೆ ಮಾಡ್ಕೋಬೇಕು, ನಿನ್ ತರಾನೆ ನಾನು ಈ ಕೋರ್ಸು ಮಾಡ್ತೀನಿ ಅಂತ ಹೇಳಿ 76 ವರ್ಷದ ಹಾರ್ಟ್ ಪೇಷಂಟ್ ಅವರು ಈಗ ಮನೋವಿಕಾಸ್ ಕಲೆಯಲ್ಲಿ 3 ಹಂತಗಳನ್ನ ಮುಗಿಸಿ ನೆಮ್ಮದಿಯಿಂದ ಇದ್ದಾರೆ. ನಾವು ಕಂಪ್ಯೂಟರ್ನಲ್ಲಿ ಒಂದ್ ದಿನಕ್ಕೆ 10-12 ಗಂಟೆ ಕಾಲ ನೋಡ್ತಾನೆ ಇರ್ತೀವಿ. ಅದರಿಂದ ಏನಾಯ್ತಂದ್ರೆ 10 ವರ್ಷಕ್ಕೆ ಮೊದಲು ನನ್ನ ಕಣ್ಣಿನ ನೋಟ ಅಫೆಕ್ಟ್ ಆಯಿತು. ಆಪ್ಟೋಮರಿಸ್ಟ್ ಪ್ರಿಸ್ಕ್ರೈಬ್ ಮಾಡಿದ ಗ್ಲಾಸ್ ಹಾಕಿದ್ರು ಕೂಡ ಕಂಪ್ಯೂಟರ್ ಮಾನಿಟರ್ ಅನ್ನು ಪುಸ್ತಕವನ್ನು ಕೇವಲ 14 ನಿಮಿಷ ಅಥವಾ 40 ನಿಮಿಷಕ್ಕಿಂತ ಹೆಚ್ಚು ನೋಡಲು ಸಾಧ್ಯವಿಲ್ಲ. ಅದರ ನಂತರ ಕಣ್ಣು ಬ್ಲರ್ ಆಗ್ಬಿಡ್ತಿತ್ತು. ಈಗ ಮಹರ್ಷಿಯವರ ದೇಹಾಭ್ಯಾಸ ಬಹಳ ಸಿಂಪಲ್ ಆಗಿದೆ. ಅದನ್ನು ಕಲಿತ ನಂತರ ನೋಡಿದಾಗ ಇಂದಿಗೆ ಒಂದು ದಿನಕ್ಕೆ 6-8 ಗಂಟೆ ಕಾಲವರೆಗೆ ಕಂಟಿನ್ಯೂಸ್ ಆಗಿ ಒಂದು ಬುಕ್ಕನ್ನು ಓದಬೇಕಾದ್ರೂ ಅಥವಾ ಮಾನಿಟರ್ ವರ್ಕ್ ಮಾಡಬೇಕಾದ್ರೂ ಇಮೇಲ್ ಕಳುಹಿಸಬೇಕಾದ್ರೂ ಕಷ್ಟವಿಲ್ಲದೆ ಮಾಡಿಕೊಂಡು ಇದ್ದೀನಿ. ಇನ್ನು ಹೇಳಬೇಕಾದ್ರೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿರುವ ಕಸ್ಟಮರ್ಸ್ ಕೂಡ ನಾವು ಡೀಲ್ ಮಾಡುವಾಗ ಅವರು ಮೋಸ್ಟ್ ಆಫ್ ದ ಮೀಟಿಂಗ್ ಅವರ ಡೇ ಟೈಮ್, ನಮ್ಮ ನೈಟ್ ಟೈಮ್. ಆಗ ನಾನು ನೈಟ್ ಟೈಮ್ನಲ್ಲಿ ನಾವು ಸ್ವಲ್ಪ ಸುಸ್ತಾಗಿಯೋ ಅರೆನಿದ್ರೆಯಿಂದ ಸ್ವಲ್ಪ ಮಾತನಾಡಿದರೆ ಏನಾಗುತ್ತೆ ಅಂದರೆ ಅವರಿಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಆ ಕೂಡ ಎನರ್ಜೆಟಿಕ್ ಆಗಿ ಎಂಥೂಸಿಯಾಸ್ಟಿಕ್ ಆಗಿ ಇರಬೇಕಂದ್ರೆ ಏನು ಟ್ರಾನ್ಸ್ಫಾರ್ಮೇಷನ್ ಬೇಕು ಎಂಬುದು ಮನೋವಿಕಾಸ ಕಲೆಯ ಮೂಲಕ ನನಗೆ ತಿಳಿತು. ಆಳಿಯಾರ್ ಅರಿವಿನ ಶ್ರೀಮಂದಿರದಲ್ಲಿ ಹಿರಿಯ ಪ್ರಾಧ್ಯಾಪಕರುಗಳ ಸಹಾಯದೊಂದಿಗೆ ಮನೋವಿಕಾಸ ಕಲೆಯನ್ನು ಶಿಕ್ಷಣ ರೀತಿಯಲ್ಲಿ ಸಂಶೋಧನೆ ಮಾಡಲು ವಿಷನ್ ಆಫ್ ವಿಸ್ಡಮ್ ಎಂಬ ಶಾಖೆಯನ್ನು, ವಿಶ್ವದಾದ್ಯಂತ ಇದನ್ನು ಪ್ರಚಾರ ಪಡಿಸಲು ಅಂತರಜಾಲ, ನೂತನ ಮಾಧ್ಯಮ ರಚನೆಯನ್ನು ನಿರ್ಣಯಿಸಲು ಬ್ರೈನ್ ಟ್ರಸ್ಟ್ ಎಂಬ ಪಂಡಿತರ ಬಳಗವನ್ನು, ಗ್ರಂಥಗಳನ್ನು ಸಂಗ್ರಹಿಸಿ ಪ್ರಕಟಿಸಲು ವೇದಾದ್ರಿ ಪ್ರಕಾಶನವನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಶೋಧನೆ ಮಾಡಲು WCSC ಸ್ಕೈ ಸಂಶೋಧನಾ ಕೇಂದ್ರ ಮತ್ತು ಸಿದ್ಧವೈದ್ಯ ಕೇಂದ್ರವು, ಮನೋವಿಕಾಸ ಕಲೆ ಶಿಕ್ಷಕರವನ್ನು ಪರಿಣಿತರನ್ನಾಗಿ ಮಾಡಲು ಸ್ಮಾರ್ಟ್ ಎಂಬ ವಿಭಾಗವು ಕಾರ್ಯನಿರ್ವಹಿಸುತ್ತಾ ಬರುತ್ತಿದೆ. ವಿಶ್ವದಲ್ಲಿಯೇ ಅರಿವಿಗೆ ಎಂದು ಶ್ರೀಮಂದಿರ ಕಟ್ಟಿದ ಹೆಮ್ಮೆ ದೈವಿಕ ತಂದೆ ವೇದಾದ್ರಿ ಮಹರ್ಷಿಯವರಿಗೆ ಸೇರುವುದು. ಆಳಿಯಾರಿನಲ್ಲಿ ಮೊದಲಿಗೆ ಕಟ್ಟಲಾಯಿತು. ಇಂದು ವಿಶ್ವದಲ್ಲೆಲ್ಲ 250 ಅರಿವಿನ ಶ್ರೀಮಂದಿರಗಳ ಕಾರ್ಯ ನಡೆಸಿಕೊಂಡು ಬರುತ್ತಿದೆ. ಅದರಲ್ಲಿ 87-88 ಸ್ಥಳಗಳಲ್ಲಿ ಸ್ವಂತ ಕಟ್ಟಡಗಳನ್ನು ಕಟ್ಟಿಕೊಂಡು ಈ ಅಭ್ಯಾಸಗಳನ್ನು ಕೊಡುತ್ತಾ ಬರುತ್ತಿದ್ದಾರೆ. ನಾನು ಯಾರು, ನನ್ನ ಸ್ವರೂಪದ ಲಕ್ಷಣವೇನು? ನಾನೇ ಆನಂದ ಸ್ವರೂಪಿ, ನಾನೇ ಶಾಂತಿಯ ನೆಲೆ, ಪ್ರೀತಿಯ ಚಿಲುಮೆ, ಇವೆಲ್ಲವನ್ನೂ ಇಟ್ಟಿದ್ದಾರೆ. ಆದರೆ ದೈವಿಕ ತಂದೆಯವರು ಅವನ್ನು ಅಭ್ಯಾಸವಾಗಿ ಕೊಟ್ಟು ಅರ್ಥ ಮಾಡಿಸುತ್ತಿದ್ದಾರೆ. ಅದೇ ಮನೋವಿಕಾಸ ಕಲೆಯೋಗದ ಶ್ರೇಷ್ಠ ಅಂಶ. ಇಲ್ಲಿ ಎಲ್ಲಾ ಮತದವರು ಕಲಿತುಕೊಳ್ಳಬಹುದು. ಪುರುಷರು, ಸ್ತ್ರೀಯರು ಎಲ್ಲರೂ ಬರಬಹುದು. ಇದು ಧರ್ಮ ಸೇರಿದಲ್ಲ, ಮಾನವರ ಮನಸ್ಸುಗಳನ್ನು ಸಮೃದ್ಧಿಗೊಳಿಸಿ, ಉನ್ನತಿಗೊಳಿಸಿ, ಮಾನವನನ್ನು ಮಾನವನಾಗಿ, ದೈವೀಕ ಮಾನವನಾಗಿ ತಿಳಿಸುವಂತಹ ಕಲೆಯು ಈ ಮನೋವಿಕಾಸ ಕಲೆಯೋಗ. ಮನಸ್ಸಿನ ಬಾಧೆಗಳು, ದೈಹಿಕ ಬಾಧೆಗಳು, ಕುಟುಂಬ ಸಮಸ್ಯೆಗಳನ್ನು ತೊಲಗಿಸಿ ದೇಹದಲ್ಲಿ ದೃಢತೆಯನ್ನು, ಮನದಲ್ಲಿ ಶಾಂತಿಯನ್ನು, ಮುಖದಲ್ಲಿ ಹೊಳಪನ್ನು, ಕುಟುಂಬದಲ್ಲಿ ನೆಮ್ಮದಿಯನ್ನು, ಸಮಾಜದಲ್ಲಿ ಗೌರವವನ್ನು, ಜೀವನದಲ್ಲಿ ಯಶಸ್ಸನ್ನು ಪಡೆದು ಆನಂದದಿಂದ ಬಾಳಲು ವೈಜ್ಞಾನಿಕ ಆಧಾರಗಳೊಂದಿಗೆ ಬುದ್ಧಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಕಲೆ ಮತ್ತು ತರಬೇತಿ,
ಪರಿಪೂರ್ಣ ಸುಖಮಯ ಜೀವನಕ್ಕೆ ಮನೋವಿಕಾಸ ಕಲೆ ಯೋಗ ನೆಮ್ಮದಿಯ ತಾಣ ಪ್ರೀತಿಯ ಜನ್ಮಸ್ಥಾನ ಚತುರತೆಗೆ ಶ್ರೇಷ್ಠ ಸ್ಥಾನ ಜೀವನ ಮಾರ್ಗಕ್ಕೆ ಅತ್ಯುತ್ತಮ ಸ್ಥಾನ ಯಶಸ್ಸನ್ನು ನೀಡುವ ಸ್ಥಾನ ಪರಿಪೂರ್ಣ ಆನಂದಮಯ ಜೀವನಕ್ಕೆ ಮನೋವಿಕಾಸ ಕಲೆ ಯೋಗ WCSC ವಿಷನ್ ವಿಶ್ವವಿದ್ಯಾಲಯಗಳೊಂದಿಗೆ ಸೇರಿ ನಡೆಸುವ ಯೋಗ ಮತ್ತು ಮಾನವನ ಶ್ರೇಷ್ಠತೆ ಯೋಗ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ಡಿಪ್ಲೊಮೋ ಬಿಎ ಎಂಎ ವರ್ಗಗಳು ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಲ್ಲರೂ ಬನ್ನಿ ಆನಂದ ಪಡೆಯಿರಿ ಅಧಿಕ ವಿವರಗಳಿಗೆ ಸಮೀಪದಲ್ಲಿರುವ ಮನೋವಿಕಾಸ ಕೇಂದ್ರವನ್ನು ಸಂಪರ್ಕಿಸಿ ವಾಡಿಯೇ ಭೂಮಂಡಲ ವಾಡಿಯೇ ಸಮದಿಯೊಂದಿಗೆ